ಮುಂಚೆ 2V ನಲ್ಲಿ ಎರಡೇ ವಾಲ್ವ್ ಇದ್ದಿತ್ತು ಯಾರ್ ಮರಯ್ಯ ನೀನು ಸ್ವಲ್ಪ ವೈಬ್ರೇಷನ್ ಫೀಲ್ ಆಗುತ್ತೆ ಹೈಯರ್ ಆರ್ಪಿಎಂಸ್ ಅಲ್ಲಿ ನಮಸ್ಕಾರ ಗೈಸ್ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸೋ ಇವತ್ತು ನಮ್ಮ ಮುಂದೆ ಇದೆ ಎಕ್ಸ್ಪಲ್ಸ್ 200 4V ಈ ಗಾಡಿ ಡೆಲಿವರಿ ವ್ಲಾಗು ಆಮೇಲೆ ಇದರದು ರಿವ್ಯೂ ವ್ಲಾಗ್ ಅಲ್ಲ ಆಲ್ರೆಡಿ ಮಾಡಿದೆ ಇದೆ ಜಾಗದಲ್ಲೇ ಮಾಡಿದೆ ರಿವ್ಯೂ ವ್ಲಾಗ್ ಇವತ್ತೇನಂದರೆ ಫಸ್ಟ್ ಸರ್ವಿಸ್ ಆಗಿದೆ ಗಾಡಿದು 1900 ಕಿಲೋಮೀಟರ್ ಓಡಿದೆ ಫಸ್ಟ್ ಸರ್ವಿಸ್ ಆಗಿದೆ ಸೊ ಇವಾಗ ನಾವು ಪ್ರಾಪರ್ ಆಗಿ ಇದರದು ವೈಬ್ರೇಷನ್ ಟೆಸ್ಟ್ ಮಾಡ್ಬೋದು ಯಾಕಂದ್ರೆ 4 ವಾಲ್ವ್ಸು 2 ವಾಲ್ವ್ಸು ಇಂಜಿನ್ ಮೇಲೆ ಡಿಪೆಂಡ್ ಆಗಿರೋದು ಸೊ ಕಾಸ್ಮೆಟಿಕ್ಸ್ ಅಂತೂ ಅಲ್ಲ ಎರ್ಗೋನಾಮಿಕ್ಸ್ ಅಲ್ಲ ಮುಂಚೆ ಥರನೇ ಇದೆ ಏನು ಅಷ್ಟೊಂದು ಮೇಜರ್ ಚೇಂಜಸ್ ಮಾಡಿಲ್ಲ ಇವರು ಬಟ್ ನಮಗೆ ಗೊತ್ತಾಗೋದು 4 ವಾಲ್ 2 ವಾಲ್ವ್ ಇಂಜಿನಲ್ಲೇ ಅಲ್ವಾ ಅದೇ ರಿವ್ಯೂ ವ್ಲಾಗಲ್ಲೂ ಹೇಳಿದೆ ಇಶ್ಯೂಸ್ ಇದ್ದಿದ್ದು ಬಂದುಬಿಟ್ಟು ವೈಬ್ರೇಷನ್ ಬರ್ತಿತ್ತು ಇದರಲ್ಲಿ ಅಂತ ಅಂದರೆ 2V-ನಲ್ಲಿ ವೈಬ್ರೇಷನ್ಸ್ ಬರ್ತಿತ್ತು 160 ಆದ ತಕ್ಷಣ ಅಂತ ಬಟ್ ಇದರಲ್ಲಿ ಹೇಗೆ ಅಂತ ನೋಡಬೇಕು ವೈಬ್ರೇಷನ್ಸ್ ಬರುತ್ತೋ ಬರಲ್ವೋ ಅಂತ ಸೆವೆಂಟಿ ಫೈವ್ ಹತ್ರ ಹೋದೆ ವೈಬ್ರೇಷನ್ಸ್ ಇಲ್ಲ ಈಗ 2 valve 4 valve ಅಂದರೆ ಏನಂತ ಅಂದ್ರೂ ಆ ವಿಡಿಯೋದಲ್ಲಿ ಹೇಳಿದ್ದೆ ತಿರ್ಗಾ ಹೇಳ್ತೀನಿ ಈಗ ಪಿಸ್ಟನ್ ಇರುತ್ತೆ ಪಿಸ್ಟನ್ ಇದ್ರೆ ಮೇಲೆ 4 valves ಅಂತ ಕರೆದ್ರೆ 2 valves ಇನ್ಲೆಟ್ ಆಗಿರುತ್ತೆ 2 valves ಔಟ್ಲೆಟ್ ಆಗಿರುತ್ತೆ ಇನ್ಲೆಟ್ ವ್ಯಾಲ್ವ್ ಅಂದರೆ ನಿಮ್ಗೆ ಅದರಲ್ಲಿ ಏರು ಒಳಗಡೆ ಬರುತ್ತೆ ಅಂದರೆ ಪಿಸ್ಟನ್ ವಾಲ್ ಇರುತ್ತೆ ನೋಡಿ ಅದು ಪಿಸ್ಟನ್ ಸಿಲಿಂಡರ್ ಅದರೊಳಗಡೆ ನಿಮಗೆ ಏರ್ ಇನ್ಲೆಟ್ ಆಗುತ್ತೆ 2 valves ಇನ್ನೊಂದೆರಡು 2 valves ಈ ಕಂಬಷನ್ ಆಗಿಬಿಟ್ಟು ಎಕ್ಸಾಸ್ಟ್ ಗ್ಯಾಸ್ ಇರುತ್ತೆ ನೋಡಿ ಅದು ಎಕ್ಸಿಟ್ ಆಗುತ್ತೆ ಮುಂಚೆ 2V-ನಲ್ಲಿ ಎರಡೇ ವ್ಯಾಲ್ವ್ ಇದ್ದಿದ್ದು ಒಂದು ಎಕ್ಸಾಸ್ಟು ಒಂದು ಇನ್ಲೆಟ್ಟು ಬಟ್ ಇದರಲ್ಲಿ ಎರಡು ಇನ್ಲೆಟ್ಟು ಎರಡು ಎಕ್ಸಾಸ್ಟ್ ಮಾಡಿದ್ದಾರೆ ಏನಕ್ಕಂದರೆ ಈಸಿಯಾಗಿರಲಿ ಮೀನು ಈಸಿಯಾಗಿ ಬ್ರೀತ್ ಆಡುತ್ತೆ ಹೈ ಆರ್ ಪಿ ಎಮ್ಸ್ ಅಲ್ಲೂ ನಿಮಗೆ ವೈಬ್ರೇಷನ್ಸ್ ಬರಲ್ಲ ವೈಬ್ರೇಷನ್ಸ್ ಬರಲ್ಲ ಯಾರು ಮರಯ್ಯ ನೀನು ಇಂಡಿಕೇಟ್ರ್ ಹಾಕಲ್ಲ ಏನಾಕಲ್ಲ ಹಂಗಂಗೆ ಬರ್ತೀಯ ಟಾಪ್ ಎಂಡಲ್ಲಿ ಹೇಗಿರುತ್ತೆ ಅಂತ ನೋಡಬೇಕು ಐ ಮೀನ್ ಟಾಪ್ ಎಂಡಲ್ಲಿ ನನ್ನ ಫ್ರೆಂಡ್ ಹೇಳಿರೋ ಪ್ರಕಾರ ಅವ್ನು ಊರಿಗೆ ತೊಗೊಂಡೋಗಿದ್ದ ಗಾಡಿ ಅವಾಗ 125 ಹೋಯ್ತಂತೆ ಟಾಪ್ ಸ್ಪೀಡಿಗೆ ಗಾಡಿದು ಹೇಳಬೇಕಂದ್ರೆ ಅವನು ನಮ್ಮ ಎಲ್ಲರಿಗಿಂತ ಲೈಟ್ ವೈಟ್ ಅವನು ಅವನಿಗೆ 126 ಹೋಗಿದೆ 125 ಹೋಗಿದೆ ಅಂದರೆ ನಮಗಿನ್ನೂ ಕಮ್ಮಿ ಹೋಗುತ್ತೆ ಬಟ್ ಪಿಕಪ್ ಅಲ್ಲ ಇಬ್ಬರು ಮಾಡಿದ್ದಾರೆ ಗುರು ಮುಂಚೆಗಿಂತ ನಂಗೆ ಈ ಗಾಡೀಲಿ ಇನ್ನೊಂದೇನು ಇಷ್ಟ ಗೊತ್ತಾ ಹೈ ಗೇರಿಂಗ್ ಲೋ ಆರ್ ಪಿ ಎಮ್ಸಲ್ಲೂ ಗಾಡಿ ಎಳೆಯುತ್ತೆ ತಡ್ಕಾಡಲ್ಲ ವೈಬ್ರೇಷನ್ಸ್ ಬರೋಲ್ಲ ಟಕ 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 ಅನ್ನಲ್ಲ ಈ ಗಾಡಿ ಇಲ್ಲ ಗುರು ವೈಬ್ರೇಷನ್ಸು 85 ಹತ್ರ ಬಂದಾಗ ವೈಬ್ರೇಷನ್ಸ್ ಬಿತ್ತು ನನಗೆ ಇವಾಗ ಫೀಲ್ ಆಯಿತು ಫುಡ್ ಪ್ಯಾಕ್ಸ್ ಮೇಲೆ ಫೀಲ್ ಆಗಿಲ್ಲ ಬಟ್ ಹ್ಯಾಂಡಲ್ ಬಾರ್ಸ್ ಮೇಲಂತೂ ಫೀಲ್ ಆಯಿತು ಹ್ಯಾಂಡಲ್ ಬಾರ್ಸ್ ಮೇಲೆ ಫೀಲ್ ಆಯ್ತು ನನಗೆ ಸೊ ಇದ್ರ ಪವರ್ ರೇಷಿಯೋಸ್ ಏನಂತ ಹೇಳಿದ್ರೆ ಆಲ್ರೆಡಿ ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ ಇವಾಗಲೂ ಹೇಳ್ತೀನಿ 18.8 BHP ಬರುತ್ತೆ 7.35 NM ಟಾರ್ಕ್ ಬರುತ್ತೆ ಹಳೆ ಗಾಡಿಗಿಂತ ಒಂಚೂರು ಜಾಸ್ತಿ ಮಾಡಿದ್ದಾರೆ 75 ವೈಬ್ರೇಷನ್ಸ್ ಇಲ್ಲ ಬಟ್ ನೀವು ಸ್ವಲ್ಪ ಹೈ ಆರ್ ಪಿ ಎಮ್ ಒಂದು 4000 5000 ಆದಮೇಲೆ ಸ್ವಲ್ಪ ವೈಬ್ರೇಷನ್ಸ್ ಫೀಲ್ ಆಗುತ್ತೆ ಹೈಯರ್ ಆರ್ ಪಿ ಎಮ್ಸಲ್ಲಿ ಅಂದರೆ ಹ್ಯಾಂಡಲ್ ಬಾರ್ಸು ಆಮೇಲೆ ಫುಡ್ ಪ್ಯಾಕ್ಸ್ ಮೇಲೆಲ್ಲ ಟರ್ನಿಂಗ್ ರೇಡಿಯಸ್ ಮಸ್ತ್ ಇದ್ರದ್ದು ಆದಮೇಲೆ ವೈಬ್ರೇಷನ್ಸ್ ಫೀಲ್ ಆಗ್ತಿದೆ ನಿಮಗೆ ಸೊ 85 ಆದಮೇಲೆ ನನಗೆ ವೈಬ್ರೇಷನ್ಸ್ ಫೀಲ್ ಆಗ್ತಿದೆ ಈ ಗಾಡೀಲಿ ಅಲ್ಲಿವರೆಗೂ ಏನೂ ಫೀಲ್ ಆಗಲ್ಲ ಮಸ್ತಾಗಿದೆ ಗಾಡಿ ಅಂತೂ ಬಟ್ ಇವರೇನಾದರೂ ಒಂದು ಇದೊಂದು ಚಿಕ್ಕ ಗಾಡಿ ಆಯ್ತು ಇವಾಗ ಫ್ಲಾಗ್ಶಿಪ್ ಮೋಟರ್ ಸೈಕಲ್ ಅಂತ ಇರೋದು ಹೀರೋಗೆ ಇದೇನೇ ಬಟ್ ಇವರೇನಾದರೂ ಒಂದು ಸ್ವಲ್ಪ ಹೈಯರ್ ಸಿ ಸಿ
ಈ 200 ಅಲ್ವಾ, ಒಂದು 400 ಆ ಥರ ಸಿ ಸಿ ಹಾಕ್ಬಿಟ್ಟು ಒಂದು ಅಡ್ವೆಂಚರ್ ಬಿಟ್ಬಿಡ್ಬೇಕು. ಸೀರಿಯಸ್ಲಿ ಇದೇ ಥರ ನೀಟಾಗಿ ಮಾಡಿದ್ರೆ ಆ ಗಾಡಿನ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅವಾಗ ಹೀರೋ ಮಾತ್ರ. ಬಟ್ ಹೀರೋ ಟ್ರೈ ಅಪ್ ಮಾಡ್ಬೇಕು ಅದನ್ನು. ಬಟ್ ಇಶ್ಯೂಸ್ ಏನು ಅಂದ್ರೆ, ನೀವು ಸ್ವಲ್ಪ ಇಲ್ಲಿ ನೋಡಿಲಿ, ಫೋರ್ತ್ ಗೇರಲ್ಲಿ ಇದೆ ಅಂತ ಗಾಡಿ ತೋರಿಸಿದೆ. ಸ್ವಲ್ಪ ಹಿಂಗೆ ಕ್ಲಚ್ ಮುಟ್ಟಿದ್ರೆ ಮೈನಸ್ ಆಗಿಬಿಡುತ್ತೆ. ಅವಾಗ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ನಾವು ನಿಲ್ಲಿಸಿರ್ಬೇಕಾರೆ ಇಲ್ಲ ಸ್ಲೋ ಡೌನ್ ಮಾಡ್ಬೇಕಾದ್ರೆ ಕ್ಲಚ್ ಇಟ್ಕೊಂಡು ಯಾವ ಗೇರಲ್ಲಿದೆ ಗಾಡಿ ಅಂತ ಗೊತ್ತಾಗಲ್ಲ. ಸೊ ಹಂಗಾದ್ರೆ ವೇಸ್ಟ್. ಇದು ಆಲ್ರೆಡಿ ನಿಮಗೆ ಕೊಟ್ಟಿರೋದು ಇಲ್ಲಿ ಸ್ಪೀಡೋಮೀಟ್ರಲ್ಲಿ ಗೇರ್ ಇಂಡಿಕೇಟರು, ಅದೊಂಚೂರು ಏನೋ ಅಪ್ಡೇಟ್ ಬರಬೇಕು, ಅಪ್ಡೇಟ್ ಬರಬೇಕಂತವ್ರೆ. ಟೂ ವೀನಲ್ಲೂ ಇದೇ ಪ್ರಾಬ್ಲಮ್ ಇತ್ತು, ಫೋರ್ ವೀನಲ್ಲಿ ಶಾರ್ಟ್ ಔಟ್ ಮಾಡ್ತೀವಿ ಅಂದರೆ ಅದನ್ನು ಮಾಡಿಲ್ಲ. ಏನೋ ಗೊತ್ತಿಲ್ಲಪ್ಪ. ಬಟ್ ಒಳ್ಳೆ ಗಾಡಿಗಳು ಇಲ್ಲಿ ಹೋಗೋಣ. ಇಲ್ಲಿ ಹಳ್ಳ ಗುಂಡಿ ಅಂತ ಗೊತ್ತಾಗೋ ಸೀನೇ ಇಲ್ಲ ಈ ಗಾಡೀಲಿ. ಸೀರಿಯಸ್ಲಿ ಎಂಟ್ರಿ ಲೆವೆಲ್ಗಂತೂ ಅಲ್ಟಿಮೇಟ್ ಆಫ್ ರೋಡರ್ ಇದು. ಬಟ್ ಪ್ರಾಬ್ಲಮ್ ಏನಂದರೆ, ಇದಕ್ಕೊಂದು ಸ್ವಿಚೇಬಲ್ ABS ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು. ಸಿಂಗಲ್ ಚಾನಲ್ಲೇ ಕೊಟ್ಬಿಟ್ಟವ್ರೆ, ತಗೋಗುರು ಮಣ್ಣಲ್ಲೇ ಆಟಾಡು ಬರೀ, ರೋಡಲ್ಲಿ ಆಟಾಡ್ಬೇಡ ನೀನು ಅಂತ. ಸರಿ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ಓ ಓ ಓ.